ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್. ಇದು ನಿಮ್ಮ ವಾಹಿನಿ ನೆನಪಿನ ದೋಣಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರತಿದಿನ ಪ್ರತಿ ಕ್ಷಣ ನಮ್ಮೆಲ್ಲರ ಜೀವನ ಅದೆಷ್ಟೋ ಅನುಭವಗಳ ಸಮ್ಮಿಲನ. ಅಂತಹ ಅದ್ಭುತ ಅನುಭವಗಳನ್ನು ಇವತ್ತು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಡಾಕ್ಟರ್ ವೇಣುಗೋಪಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಚೇರ್ಮನ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನ್ಯೂ ಬಾಲ್ವಿನ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ. ಸೊ ಅವರ ಮೊದಲಿಗೆ ನಮ್ಮ ನೆನಪಿನ ದೋಣಿನ ಕಾರ್ಯಕ್ರಮದಲ್ಲಿ ಸ್ವಾಗತಿಸೋಣ. ಸರ್, ನಮಸ್ಕಾರ ಸರ್. ನಮಸ್ತೆ ಸರ್. ಎಷ್ಟು ವರ್ಷಗಳಿಂದ ಈ ವೃತ್ತಿನಲ್ಲಿದ್ದೀರಾ ಸರ್? ತಾವು? ನಾನು 27 ವರ್ಷಗಳಿಂದ ಈ ವೃತ್ತಿಯಲ್ಲಿದ್ದೀನಿ. ಸರ್, ಏನಾದ್ರು ಚಾಲೆಂಜಿಂಗ್ ಜಾಬ್ ಅಂತ ಏನಾದರೂ ಸರ್ ಈ ವೃತ್ತಿಯಲ್ಲಿ ತಮಗೆ? ಈ ವೃತ್ತಿಯೇ ಚಾಲೆಂಜಿಂಗ್ ಜಾಬು. ಯಾರು ಒಂದು ಇನ್ಸಿಡೆಂಟ್ ಹೇಳ್ತೀರಾ ಸರ್ ನಮಗೆ, ನಮ್ಮ ವೀಕ್ಷಕರಿಗೆ? ನಾನು ಇಲ್ಲಿ ಬಂದು ಸ್ಟಾರ್ಟ್ ಆದಾಗ 1991 ನ್ಯೂ ಬಾಲ್ಡ್ವಿನ್ ಆಂಗ್ಲ ಮಾಧ್ಯಮ ಶಾಲೆ ಅಂತೇಳಿ ಇಲ್ಲಿ ಶುರುವಾದೆ. ಇಲ್ಲಿ ಶುರು ಮಾಡಿದಾಗ ಬರೀ ಮಡ್ ರೋಡು. ನಾನು ಒಂದು ರೆಸಿಡೆನ್ಷಿಯಲ್ ಸ್ಕೂಲೇ ಸ್ಟಾರ್ಟ್ ಮಾಡಿದೆ, ಅಂದರೆ ಹಾಸ್ಟೆಲ್ ವಿತ್ ಡೇ ಸ್ಕೂಲ್ ಅಂತ. ಆವಾಗ 34 ಜನ ಮಕ್ಕಳಿಂದ ಸ್ಟಾರ್ಟ್ ಆದ್ದು, 9 ಜನ ರೆಸಿಡೆನ್ಷಿಯಲ್ ಮಕ್ಕಳಿದ್ರು. ಸೊ ಆವಾಗ ನಮಗೆ ಹಾಸ್ಟೆಲ್ ಮಕ್ಕಳಿಗೆ ದೂರದಿಂದ ಬರೋರಿಗೆ ಫೋನ್ ಬೇಕಾಗಿತ್ತು. ಇಲ್ಲಿ 32 ಪೋಲ್ಸ್ ಹಾಕ್ಕೊಂಡು ನಮ್ಮ ಇಲ್ಲಿಂದ ಸುಮಾರು 2 ಕಿಲೋಮೀಟ್ರಲ್ಲಿ ಟೆಲಿಫೋನ್ ನಿಂತೋಗಿತ್ತು. ಸೊ ಅಲ್ಲಿಂದ ನಾನು 32 ಪೋಲ್ ಹಾಕ್ಕೊಂಡು ನಾನು ಹೊಸದಾಗಿ ಇಲ್ಲಿಗೆ ಟೆಲಿಫೋನನ್ನು ತೊಗೊಂಡು ಬರೋಷ್ಟು ಈಗ ಭಾಳ ಕಷ್ಟ ಆಯ್ತು. ಆವಾಗ ಟೆಲಿಫೋನ್ ತರೋದು ಅದೊಂದು ಅಚೀವ್ಮೆಂಟ್ ಥರ ನಮಗೆ. ಆವಾಗ ಟೆಲಿಫೋನ್ ತೊಗೊಂಡು ಬರೋದು ಒಂದು ದೊಡ್ಡ ಅಚೀವ್ಮೆಂಟ್. ಸೊ ಆವಾಗ 34 ಜನ ಮಕ್ಕಳಲ್ಲಿ ಸ್ಟಾರ್ಟ್ ಆಗಿರುವಂಥ ನ್ಯೂ ಬಾಲ್ಡ್ವಿನ್ ಇನ್ಸ್ಟಿಟ್ಯೂಷನು ಈಗ ಅದು ಬೆಳೆದು ದೊಡ್ಡ ಮಹಾವೃಕ್ಷವಾಗಿ ಈಗ ಸುಮಾರು 7 ಸ್ಕೂಲ್ಸು ಮತ್ತು 2 ರೆಸಿಡೆನ್ಷಿಯಲ್ ಸ್ಕೂಲ್ಸು, 3 PU ಕಾಲೇಜ್ಗಳು ಮತ್ತು 2 ಡಿಗ್ರಿ ಕಾಲೇಜ್ಗಳು ಮತ್ತು ಗೌರ್ಮೆಂಟಿಂದ ನ್ಯೂ ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಯೂನಿವರ್ಸಿಟಿ ನ ಸ್ಯಾಂಕ್ಷನ್ ಮಾಡೋದಕ್ಕೆ ಗೌರ್ಮೆಂಟಿಂದ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಪರ್ಮಿಷನ್ ಕೊಟ್ಟಾಯಿತು, ನಮ್ಮದು ಯೂನಿವರ್ಸಿಟಿ ಸ್ಯಾಂಕ್ಷನ್ ಆಯಿತು. ಈಗ ನಮ್ಮಲ್ಲಿ ಸುಮಾರು 10,000 ಜನ ಮಕ್ಕಳಿದ್ದಾರೆ, 2,000 ಜನ ಟೀಚರ್ಸ್ ಇದ್ದಾರೆ. ಮಹಾವೃಕ್ಷವಾಗಿ ಬೆಳೆದಿದೆ. ಎಷ್ಟೋ ಜನ ಇದಕ್ಕೆ ಟೀಚರ್ಸ್ ಬಹಳ ದುಡ್ದಿದ್ದಾರೆ, ಎಷ್ಟೋ ಜನ ಪೋಷಕರು ಬಹಳ ಸಹಕಾರ ಮಾಡಿದ್ದಾರೆ. ಸೊ ಈಗ ನಾವು ಇಲ್ಲಿ TC ಪಾಳ್ಯದಲ್ಲಿ ಮತ್ತು ಮಂಡೂರಲ್ಲಿ ಸುಮಾರು 20 ಎಕರೆದಲ್ಲಿ ದೊಡ್ಡ ರೆಸಿಡೆನ್ಷಿಯಲ್ ಶಾಲೆ ಮಾಡಿದ್ದೀವಿ. ದೇಶ ವಿದೇಶಗಳಿಂದ ಎಲ್ಲ ಕಡೆಯಿಂದ ಮಕ್ಕಳು ಅಲ್ಲಿ ಇದ್ದಾರೆ. ಮತ್ತು ಆನೇಕಲ್ಲು ನಮ್ಮ ಸ್ವಂತ ಊರು, ಅಲ್ಲಿ ಆನೇಕಲ್ ಕಡೆ 3 ಶಾಲೆಗಳನ್ನ ಮಾಡಿದ್ದೀನಿ. ಅಲ್ಲಿ ಒಂದು 30 ಎಕರೆದಲ್ಲಿ ಒಂದು ದೊಡ್ಡ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ನು ಮಾಡಿದ್ದೀನಿ. ಸೊ ಇದೆಲ್ಲ ಮಾಡಿ ಇವಾಗ 10,000 ಜನ ಮಕ್ಕಳು ನಮ್ಮಲ್ಲಿ ಆಗಿದ್ದಾರೆ. ಈಗ ನಾವು ಯೂನಿವರ್ಸಿಟಿ, ನ್ಯೂ ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಅಂತ ಯೂನಿವರ್ಸಿಟಿನ ಮಾಡ್ತಾ ಇದ್ದೀವಿ. ಅದನ್ನು 2 ಕ್ಯಾಂಪಸ್ಸಾಗಿ ಮಾಡ್ತಾ ಇದ್ದೀವಿ. ಒಂದು ಆನೇಕಲ್ಲಲ್ಲಿ ಸೌತ್ ಕ್ಯಾಂಪಸ್ ಅಂತ, ಈಸ್ಟ್ ಕ್ಯಾಂಪಸ್ ಅಂತ. ಹೊಸಕೋಟೆ ಹತ್ರ 70 ಎಕರೆ ಜಮೀನಲ್ಲಿ ಅಲ್ಲಿ ಯೂನಿವರ್ಸಿಟಿ ಇಂಜಿನಿಯರಿಂಗ್ ಮೆಡಿಕಲ್ ಲಾ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಇದನ್ನು ನಮ್ಮದು ನೆಕ್ಸ್ಟು ಫೈನಲ್ ಅಚೀವ್ಮೆಂಟ್ ಅನ್ನೋ ಥರ ನ್ಯೂ ಬಾಲ್ಡ್ವಿನ್ ಯೂನಿವರ್ಸಿಟಿ ಮಾಡಬೇಕು ಅಂತೇಳಿ ಇದ್ದೀವಿ. ಇದೆಲ್ಲದಕ್ಕೂ ನನಗೆ ಗುರುಗಳು ದೈವವಾದಂಥ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರ ಆಶೀರ್ವಾದದೊಂದಿಗೆ ನಾವು ವಿದ್ಯಾಕ್ಷೇತ್ರಕ್ಕೆ ಬಂದ್ವಿ. ಅವರ ಆಶೀರ್ವಾದದಿಂದ ಈ ಸಂಸ್ಥೆ ಬಹಳ ಚೆನ್ನಾಗಿ ಬೆಳೀತಾ ಇದೆ. ನಮಗೆ ಸಾಕಷ್ಟು ಅಡ್ಮಿಷನ್ಸ್ ಎವ್ರಿ ಇಯರ್ ನಾವು ಫುಲ್ 100% ಶೋಲ್ಡ್ ಔಟ್ ಅನ್ನೋ ಥರ, ನಮಗೆ ಖಾಲಿನೇ ಇರಲ್ಲ ಆ ರೀತಿಯಲ್ಲಿ ಇದು ಮಾಡ್ತೀವಿ. ನಾವೆಲ್ಲೂ ದೊಡ್ಡ ಅಡ್ವರ್ಟೈಸ್ಮೆಂಟ್ಸ್ ಅಂತ ಏನೂ ಮಾಡಲ್ಲ. ಪೇರೆಂಟ್ಸೇ ಮೌತ್ ಟು ಮೌತ್ ಅವರೇ ಕ್ಯಾನ್ವಸ್ ಮಾಡಿ ಅವರೇ ಮಕ್ಕಳನ್ನ ಕರ್ಕೊಂಡು ಬಂದು ಸೇರಿಸ್ತಾ ಇದ್ದಾರೆ. ಇದು ನಾವು ಸರ್ವೀಸ್ ಈಸ್ ದ ಬೆಸ್ಟ್ ವೇ ಟು ರೀಚ್ ಗಾಡ್ ಅಂತ ನಮ್ಮ ಭಗವಾನ್ ಸತ್ಯಸಾಯಿ ಬಾಬಾ ಅವರು ಹೇಳಿದ್ದಾರೆ. ಅದಕ್ಕೆ ಇದನ್ನು ನಾವು ಸರ್ವೀಸ್ ಇಂಡಸ್ಟ್ರಿ ಸೇವೆ ಭಾವನೆಯಿಂದ ಆ ಭಾವನೆಯಿಂದ ಈ ವಿದ್ಯಾಸಂಸ್ಥೆಯನ್ನು ನಾನು ನಡೆಸ್ತಾ ಇದ್ದೀವಿ. ಬಹಳ ಆನಂದವಾಗಿದ್ದೀವಿ. ನಮ್ಮ ಎಂಟೈರ್ ಫ್ಯಾಮಿಲಿ, ನಾನು, ನಮ್ಮ ಶ್ರೀಮತಿ, ನನ್ನ ಮಕ್ಕಳು, ನನ್ನ ದೊಡ್ಡ ಮಗಳು MBA ಮಾಡಿದ್ದಾಳೆ, ಅವಳು ಅಡ್ಮಿನಿಸ್ಟ್ರೇಟ್ರು, ನಮ್ಮ ಅಳಿಯಾನು ಇಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ, ನನ್ನ 2ನೇ ಮಗಳು MBBS ಮಾಡಿ MS ಮಾಡಿ ಈಗ ಬಂದಿದ್ದಾಳೆ. ಅವಳಿಗೋಸ್ಕರ ಈಗ ದೊಡ್ಡ ಹಾಸ್ಪಿಟ್ಲು ರೂರಲ್ ಏರಿಯಾದಲ್ಲಿ ಕಟ್ಟಿ ಒಂದು ಮೆಡಿಕಲ್ ಕಾಲೇಜ್ ಕಟ್ತಾ ಇದ್ದೀವಿ. ನನ್ನ 3ನೇ ಮಗಳು ಮಾಸ್ಟರ್ ಇನ್ ಫೈನಾನ್ಸ್ ಅಮೆರಿಕದಲ್ಲಿ ಮಾಡಿ ಬಂದಿದ್ದಾಳೆ, ಅವರು ಫೈನಾನ್ಸ್ ನೋಡ್ತಾರೆ. ನಮ್ಮ ಎಂಟೈರ್ ಫ್ಯಾಮಿಲಿ ನ್ಯೂ ಬಾಲ್ಡ್ವಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಸರ್ವೀಸ್ ಮೋಟೋದಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ನಿಮ್ಮ ಮಕ್ಕಳ ಬಗ್ಗೆ ಮಾತಾಡಿದ್ರೆ ನೀವು ಒಂದೊಂದು ಹೇಳ್ಬೇಕಾದ್ರೂ ಇಬ್ಬರೂ ಡಬಲ್ ಗ್ರಾಜುಯೇಟ್ ತಗೊಂಡಿದ್ದಾರೆ. ಸೊ ನಿಮ್ಮ ವಿದ್ಯಾಭ್ಯಾಸ ಏನು ಸರ್? ನಾನು ಇಂಜಿನಿಯರಿಂಗ್, ಬೇಸಿಕಲಿ ನಾನು ಇಂಜಿನಿಯರ್ MS ರಾಮಯ್ಯ ಕಾಲೇಜಲ್ಲಿ ಓದಿದ್ದು. MS ರಾಮಯ್ಯ ಕಾಲೇಜಲ್ಲಿ ನಾವು ಓದಿದ್ದು.
ಸೊ ನನಗೆ ಇನ್ಸ್ಪಿರೇಷನ್ ಎಮ್ ಎಸ್ ರಾಮಯ್ಯ ಅವರು. ನಾನು ಅಲ್ಲಿ ಓದ್ತಾ ಇರುವಾಗ ಅವ್ರನ್ನ ನಾನು ಜರ್ನಲಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ, ಅವ್ರ ಕಾಲೇಜೆಲ್ಲ ಕಟ್ಸೋದು ಅದೆಲ್ಲ ನೋಡಿ. ಸೊ ಆವಾಗ ನಾವು ಒಂದು ವಿದ್ಯಾಸಂಸ್ಥೆಯನ್ನು ಶುರು ಮಾಡಬೇಕು ಅಂತ ಒಂದಿತ್ತು ಬಂತು. ಅದಕ್ಕೆ ಮುಂಚೆ ನಾನು ಚೆನ್ನೈಯಲ್ಲಿ ಪಚ್ಚಿಯಪ್ಪಸ್ ಕಾಲೇಜಲ್ಲಿ ಪಿ ಯು ಸಿ ಓದ್ದೆ. ಅಲ್ಲಿ ಪಚ್ಚಿಯಪ್ಪ ಅನ್ನೋರು, ಅವ್ರಿಗೆ ಮಕ್ಕಳಿಲ್ಲ, ಅವ್ರಿಗಿರೋವಂಥ ಆಸ್ತಿ ಅನ್ನೋದು ಪಚ್ಚಿಯಪ್ಪ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿ ಒಂದು ದೊಡ್ಡ ವಿದ್ಯಾಸಂಸ್ಥೆಯನ್ನು ಮಾಡಿದರು. ನಾನೇ ಅಲ್ಲಿ ಒಂದು ವರ್ಷ ಹಾಸ್ಟೆಲಲ್ಲಿ ಇದ್ದು ಓದ್ದೆ. ಆವಾಗ ಆ ಪಚ್ಚಿಯಪ್ಪ ಅವ್ರನ್ನ ನೋಡಿದ್ರೆ, ಆ ಸ್ಟ್ಯಾಚ್ಯೂನ್ ನೋಡಿ ನೋಡಿ, ನಾನು ಆವಾಗ 17 ವರ್ಷ ವಯಸ್ಸು, ಆವಾಗ ನನಗೆ ಒಂದು ದೃಢವಾದ ಸಂಕಲ್ಪ ಬಂತು, ನಾನು ಓದಿ ಮುಗಿಸಿದ ಮೇಲೆ ಒಂದು ವಿದ್ಯಾಸಂಸ್ಥೆಯನ್ನು ಮಾಡಬೇಕು ಅಂತ. ಅಲ್ಲಿಂದ ನಾನು ಇಲ್ಲಿಗೆ ಎಮ್ ಎಸ್ ರಾಮಯ್ಯ ಕಾಲೇಜ್ ಬಂದಮೇಲೆ ಎಮ್ ಎಸ್ ರಾಮಯ್ಯವ್ರನ್ನ ನೋಡ್ತಾ ಇದ್ದರೆ, ನಾನು ಜರ್ನಲಲ್ಲಿ ಕೂತು ಕಾಲೇಜಲ್ಲಿ ಅವರು ಬಿಲ್ಡಿಂಗ್ ಕಟ್ಸ್ಕೊಂಡು ಓಡಾಡಿಕೊಂಡು ಕೋಟ್ ಹಾಕ್ಕೊಂಡು ಅವರೇ ನಿಂತು ಕೆಲಸಗಳು ಮಾಡಿಸ್ತಾಯಿದ್ರು. ಸೊ ಅವ್ರದ್ದು ಮತ್ತೆ ನನ್ನ ಇನ್ಸ್ಪಿರೇಷನ್ಗೆ ಅವ್ರು ಇನ್ನೂ ನನಗೆ ಭಾಳ ಸ್ಟ್ರಾಂಗಾಗಿ ಒಂದು ಇದಾಯಿತು. ಅದಾದಮೇಲೆ ನಾನು ಅಲ್ಲಿ ಇಂಜಿನಿಯರಿಂಗ್ ಮಾಡಿ ಮತ್ತೆ ಇಲ್ಲಿ ಬಾನಸ್ವಾಡಿಗೆ ಬಂದು ಇಲ್ಲಿ ನ್ಯೂ ಬಾಲ್ಡ್ವಿನ್ ವಿದ್ಯಾಸಂಸ್ಥೆಯನ್ನು ಶುರು ಮಾಡಿದೆ. ಓಕೆ ಸರ್, ತುಂಬ ಥ್ಯಾಂಕ್ಸ್ ಸರ್. ಕಂಪ್ಲೀಟಾಗಿ ನೀವು ಎ ಟು ಝಿವರೆಗೂ ತಮ್ಮ ಜೀವನದ ಬಗ್ಗೆ ನಮ್ಮ ವೀಕ್ಷಕರಿಗೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ. ಸರ್, ನಮ್ಮ ಇದು ನೆನಪಿನ ದೋಣಿ ಕಾರ್ಯಕ್ರಮದಲ್ಲಿ ನಾನು ಪ್ರತಿಯೊಂದು ಮುಖ್ಯಾತಿಥಿಗಳನ್ನ ಕೇಳೋದೊಂದೇ, ಪ್ರತಿದಿನ ಪ್ರತಿ ಕ್ಷಣ ನಮ್ಮೆಲ್ಲರ ಜೀವನ ಅದೆಷ್ಟೋ ಅನುಭವಗಳ ಸಮ್ಮಿಲನ. ಅಂತಹ ಆ ಅದ್ಭುತ ಅನುಭವಗಳು ನಿಮ್ಮ ಜೀವನದಲ್ಲಿ ಯಾವ್ದು ಒಂದು ತುಂಬ ನಡೆದಿರ್ತದೆ ಜೀವನಗಳಲ್ಲಿ, ಯಾವ್ದಾದ್ರು ಒಂದು ನಮಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಅನುಭವ ಅಂದರೆ ನಾವು ಟೋಟಲಾಗಿ ನನ್ನ ವಿದ್ಯಾಕ್ಷೇತ್ರದಲ್ಲೇ ಇರೋದು, ಇನ್ಯಾವುದೂ ಇಲ್ಲ. ನನಗೆ ನಾನು ಹೇಳ್ದಂಗೆ ನಮ್ಮ ಬಾಬಾ ಅವ್ರದ್ದು ನನಗೆ ಗುರುಗಳು. ನನ್ನ ಒಂದು ದಿವಸ ನನ್ನ ಬಾಬಾ ಅವರು ಒಂದು 25,000 ಜನದಲ್ಲಿ ಕೂತಿದ್ದೆ. ಆವಾಗ ನನಗೆ ಬಾಬಾ ಅವ್ರು ಬಂದು ನನ್ನ ದರ್ಶನ ಎಲ್ಲರಿಗೂ ದರ್ಶನ ಕೊಡ್ತಾಯಿದ್ರು. ಆವಾಗ ನನ್ನ ಕರೆದ್ರು, ಕರೆದುಬಿಟ್ಟು ವೇಣುಗೋಪಾಲು ನಿನಗೇನು ಬೇಕು ಅಂತ ಕೇಳಿದ್ರು. ನಾನು ಹೇಳಿದೆ, ಸ್ವಾಮಿ ನಾನು ನ್ಯೂ ಬಾಲ್ಡ್ವಿನ್ ಇನ್ಸ್ಟಿಟ್ಯೂಷನ್ ಅಂತ ಬಾಣಸವಾಡಿಲಿ ಒಂದು ಸಣ್ಣ ಸ್ಕೂಲ್ ಮಾಡ್ತಾಯಿದ್ದೀನಿ ಸ್ವಾಮಿ, ಅದು ದೊಡ್ಡ ಸಂಸ್ಥೆಯಾಗಿ ಮಾಡಬೇಕು ಅಂತ ಒಂದು ಆಸೆ ಇದೆ, ಅದಕ್ಕೆ ತಾವು ಒಂದು ಆಶೀರ್ವಾದ ಮಾಡಬೇಕು ಅಂತ. ಆವಾಗ ಅವರು, ನೀನು ರಾಜಕೀಯ ಕ್ಷೇತ್ರದಲ್ಲೂ ನಿನಗೆ ಒಳ್ಳೆಯ ಫ್ಯೂಚರ್ ಇದೆಯಪ್ಪ, ನೀನು ನಿನಗೆ ಅದು ಬೇಕಾ ಇದು ಬೇಕಾ ಅಂದರು. ಆವಾಗ ನಾನು ಸಣ್ಣ ಹುಡುಗನಾಗೆ ಸ್ವಲ್ಪ ರಾಜಕೀಯದಲ್ಲಿ ಇದ್ದೆ. ಆವಾಗ ನಾನು ಹೇಳಿದೆ, ಸ್ವಾಮಿ ನನಗೆ ರಾಜಕೀಯ ಕ್ಷೇತ್ರ ಬೇಡ, ನಾನು ಇವತ್ತೇ ಹೇಳ್ತೀನಿ, ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಯಾವುದೇ ನನ್ನ ಜೀವನದಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳಲ್ಲ, ನಾನು ವಿದ್ಯಾಕ್ಷೇತ್ರದಲ್ಲಿ ಸೇವೆ ಮಾಡಬೇಕು ಅಂತಿದ್ದೀನಿ, ಅದಕ್ಕೆ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿದೆ. ಆವಾಗ ನನಗೆ ಬಾಬಾ ಅವರು ನನ್ನ ತಲೆಯನ್ನು ಹಿಡಿದು ಒಂದು ಆಶೀರ್ವಾದ ಮಾಡಿದ್ರು. ನನ್ನ ಬಾಡಿಯಲ್ಲಿ 1000 ವೋಲ್ಟ್ ಕರೆಂಟ್ ಹೋದಂಗಾಯ್ತು. ಆವಾಗ ನಾನು ಬೆಂದೋಗ್ಬಿಟ್ನೇನೋ ಅಂತ ಭಯ ಆಯಿತು. ಆಮೇಲೆ ಕೈ ತೆಗೆದು ನನಗೆ ಹಿಂಗಂದ್ರು ಕೈ ತುಂಬ ವಿಭೂತಿ ಸಿಕ್ತು. ಆವಾಗ ಹೇಳಿದ್ರು, ನೀನು ಏನು ಅಂದ್ಕೊಂಡಿದ್ಯೋ, ನೀನು ಸೇವೆ ಭಾವನೆಯಿಂದ ಹೋಗ್ತಾ ಇರೋ, ನಿನ್ನ ಸಂಸ್ಥೆ ಒಂದು ದೊಡ್ಡ ಸಂಸ್ಥೆ ಆಗ್ತದೆ ಅಂತ ಆಶೀರ್ವಾದ ಮಾಡಿ 1998 ಏಪ್ರಿಲ್ 27 ಮಾಡಿದ್ರು. ಅದುವರೆಲ್ಲೂ ನಾನು ಬಾಡಿಗೆ ಬಿಲ್ಡಿಂಗ್ಲು ಲೀಸ್ ಬಿಲ್ಡಿಂಗ್ಲಲ್ಲಿ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದೆ. ಅದಾದಮೇಲೆ ಒಂದು ವಾರಕ್ಕೆ ಒಂದು 100x40 ಒಂದು ಸೈಟ್ ತೊಗೊಂಡು ಬಿಲ್ಡಿಂಗ್ ಕಟ್ಟೋಕ್ಕೆ ಶುರುವಾಗಿದ್ದು. ಈಗ ಸುಮಾರು 19 ವರ್ಷಗಳಿಂದ ನಾನ್ ಸ್ಟಾಪ್ ಕನ್ಸ್ಟ್ರಕ್ಷನ್, ನಾನ್ ಸ್ಟಾಪ್ ಗ್ರೋತು. ಯೂನಿವರ್ಸಿಟಿ ಆಗಿದೆ, ಯೂನಿವರ್ಸಿಟಿ ಇನ್ನು 2 ವರ್ಷದಲ್ಲಿ ಓಪನ್ ಮಾಡಿಬಿಡ್ತೀವಿ. ಓಕೆ ಸರ್, ಸರ್ ಸೂಪರ್ ಸರ್. ತಮ್ಮ ಯಾವುದೇ ಮುಂದೆ ಪ್ರಾಜೆಕ್ಟ್ಸ್ಗಾಗ್ಬೋದು ಅಥವಾ ತಾವು ಯಾವುದೇ ಕನಸುಗಳಿಟ್ಕೊಂಡು ಮುಂದೆ ನುಗ್ತಾ ಇರೋದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾವು ಆಲ್ ದ ಬೆಸ್ಟ್ ಹೇಳ್ತೀವಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಜೊತೆ ಇವತ್ತು ನ್ಯೂ ಬಾಲ್ವೆನ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಚೇರ್ಮನ್ ಆಗಿರುವ ವೇಣುಗೋಪಾಲ್ ಸರ್ ನಮ್ಮ ಜೊತೆ ಮಾತಾಡಿದ್ರು. ಸೊ ಇನ್ನಷ್ಟು ಮಗದಷ್ಟು ಮುಖ್ಯ ಅತಿಥಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನಮ್ಮ ಯೂಟ್ಯೂಬ್ ವಾಹಿನಿಯಾದಂಥ ಇದು ನಿಮ್ಮ ವಾಹಿನಿನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಸೈನಿಂಗ್ ಆಫ್ ಫ್ರಮ್ ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್.